ನಮಸ್ಕಾರ ಗೆಳೆಯರೇ. ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಸೆಪ್ಟೆಂಬರ್ 22ರಂದು ನಡೆದಂಥ ಸಿಫ್ಟಿ ಟೂನಲ್ಲಿ ಬಂದಿರುವಂಥ ಕ್ವಶನ್ಸನ್ನು ನೋಡೋಣ ಬನ್ನಿ. ಒಂದನೇ ಕ್ವಶನ್, ಆರ್ ಎಸ್ 500 ಮತ್ತು ಆರ್ ಎಸ್ 1000 ಅನಾನೀಕರಣ ಯಾವಾಗ ಮಾಡಿದ್ರು, ಡೇಟ್ ಯಾವಾಗ ಅಂತ ಕೇಳಿದ್ದಾರೆ. ದಿನಾಂಕ, ಇದು ದಿನಾಂಕ 8 ನವಂಬರ್ 2016ರಂದು, 9 ನೆನಪಿರಲಿ. ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ, 6 ಏಪ್ರಿಲ್ನಂದು ಆಚರಣೆ ಮಾಡಲಾಗುತ್ತೆ. ಇನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಕೇಳುವ ಒಂದು ಇದು ಇದೆ, ಚಾನ್ಸಸ್ ಇದೆ. ಅದು ಯಾವಾಗ ಮಾಡ್ತಾರೆ ಅಂತಂದರೆ, ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ 29 ಆಗಸ್ಟ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ಒಂದು ಧ್ಯಾನ್ ಚಂದ್, ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ. ಇನ್ನು ಶ್ರೀಲಂಕಾದ ರಾಜಧಾನಿ ಕೇಳಿದ್ದಾರೆ, ಮತ್ತೆ ಮರಳಿ ಬಂದ ಕ್ವಶನ್. ಇನ್ನು ಗೂಗಲ್ ಸಿಇಒ ಕೇಳಿದ್ದಾರೆ ಸುಂದರ್ ಪಿಚೈ ಅವರು. ಮುಂದಿನ ಕ್ವಶನ್, ನೋಕಿಯಾ ಸಿಇಒ ಕೇಳಿದ್ದಾರೆ ರಾಜೀವ್ ಸೂರಿಯವರು. ಇನ್ನು ಕೇಳಲಾರದಂಥ ಕ್ವಶನ್ಸ್ ಯಾವುವು ಅಂತಂತಂದರೆ, ಅಮೆಜಾನ್ ಸಿಇಒ ಬಗ್ಗೆ ಕೇಳ್ಬೋದು, ಮತ್ತು ಫ್ಲಿಪ್ಕಾರ್ಟ್ ಸಿಇಒ ಬಗ್ಗೆಯೂ ಕೇಳಬಹುದು. ಅದರಿಂದ ಅದನ್ನು ನೋಡ್ಕೊಳ್ಳಿ. ಅಂಡರ್ 17 ಫಿಫಾ ವಿಶ್ವಕಪ್ ಯಾರು ಗೆದ್ದರು ಅಂತ ಕೇಳಲಾಗಿದೆ. ಇದನ್ನು ಗೆದ್ದವರು ಇಂಗ್ಲೆಂಡ್ದವರು. ಮತ್ತು ಇದು ಎಲ್ಲಿ ನಡೀತು ಅಂತಂದರೆ, ಭಾರತದಲ್ಲಿ ನಡೀತು, ಭಾರತದ ಕೋಲ್ಕತ್ತಾದಲ್ಲಿ ನಡೀತು. ಇನ್ನು ಕೋಲ್ಕತ್ತಾ ಮೇಲೂ ಸಹ ಒಂದು ಕ್ವಶನ್ ಬಂದಿತ್ತು, ಏನಂತಂದರೆ ಕೋಲ್ಕತ್ತಾ ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಲಾಗಿತ್ತು. ಇದು ಹುಗ್ಲಿ ನದಿಯ ದಡದಲ್ಲಿದೆ. ಇನ್ನು ಯಾವ ಒಂದು ಇಂಪಾರ್ಟೆಂಟ್ ನಗರಗಳು, ನಮ್ಮ ದೇಶದ ಇಂಪಾರ್ಟೆಂಟ್ ಯಾವ ಮುಖ್ಯ ನಗರಗಳಿರ್ತವಲ್ಲ, ಅವು ಯಾವುದಾದ್ರೂ ನದಿಯ ದಡದ ಮೇಲಿದ್ದರೆ ಅದನ್ನು ನೋಡ್ಕೊಳ್ಳಿ. ನಂದಾದೇವಿ ರಾಷ್ಟ್ರೀಯ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಲಾಗಿದೆ, ಉತ್ತರಾಖಂಡದಲ್ಲಿದೆ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಯಾರು ಗೆದ್ದರು ಅಂತ ಕೇಳಲಾಗಿದೆ, ಇದನ್ನು ಗೆದ್ದವರು ದೆಹಲಿ. ಮತ್ತು ಇದನ್ನು ಸೋಲಿಸಿ ಯಾರಿಗೆ ಸೋಲಿಸಿದ್ರು ಅಂದರೆ ರಾಜಸ್ಥಾನವನ್ನು ಸೋಲಿಸಿದರು. ಭಾರತದ ಯಾವ ಬ್ಯಾಂಕ್ ಮೊದಲ ಬಾರಿಗೆ ಒಂದು ಆಧಾರನ್ನು ಉಪಯೋಗಿಸಿಕೊಂಡು ಐರಿಷ್ ದೃಢೀಕರಣಕ್ಕಾಗಿ ಬಳಸಿಕೊಂಡಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರ, ಆಕ್ಸಿಸ್ ಬ್ಯಾಂಕ್. ಆಧಾರವನ್ನು ಐರಿಷ್ ದೃಢೀಕರಣಕ್ಕಾಗಿ ಬಳಸ್ಕೊಂಡಿದ್ದು ಆಕ್ಸಿಸ್ ಬ್ಯಾಂಕ್. ಮುಂದಿನ ಕ್ವಶನ್, ನೀತಿ ಆಯೋಗದ ವಿಸ್ತೃತ ರೂಪ ಕೇಳಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗದ ಒಂದು ಅಧ್ಯಕ್ಷರನ್ನು ಕೇಳ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನೆಕ್ಸ್ಟ್, ನೀತಿ ಆಯೋಗದ ವೈಸ್ ಚೇರ್ಮನ್ ಯಾರಿದ್ದಾರೆ ಅಂತ ಕೇಳ್ಬೋದು. ನೆಕ್ಸ್ಟ್, ಸಿಇಒ ಯಾರಿದ್ದಾರೆ ಅಂತ ಕೇಳ್ಬೋದು, ಅಮಿತಾಬ್ ಕಾಂತ್. ಇವು ಸಾಮಾನ್ಯವಾದಂಥ ಕ್ವಶನ್, ಇದು ರಿಪೀಟೆಡ್ ಕ್ವಶನ್, ಇದು ಫಿಕ್ಸ್, ಯಾವಾಗಲೂ ಇದು ಇದ್ದೇ ಇರುತ್ತೆ. ಎಲ್ಲ ಒಂದು ಶಿಫ್ಟಲ್ಲೂ, ಒಂದು ಶಿಫ್ಟಲ್ಲಿ ಬಂದಿರಲ್ಲ ಅಂದರೆ ನೆಕ್ಸ್ಟ್ ಶಿಫ್ಟಲ್ಲಾದರೂ ಬಂದೇ ಬರುತ್ತೆ. ನೆಕ್ಸ್ಟ್, ಸಾಮಾಜಿಕ ನ್ಯಾಯದ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಲಾಗಿದೆ, 20 ಫೆಬ್ರವರಿ. ಮುಂದಿನ ಕ್ವಶನ್, ಸರಸ್ವತಿ ಸಮ್ಮಾನ ಯಾರಿಗೆ ಸಿಕ್ತು ಅಂತ ಕೇಳಲಾಗಿದೆ. ಇದು ಸಿಕ್ಕಿದ್ದು ಸೀತಾಂಶು ಯಶ್ ಚಂದ್ರ ಅವರಿಗೆ ಸಿಕ್ತು. ಪ್ರತಿಹಾರ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಾರೆ. ಇಲ್ಲಿ ಒಂದು ಹೊಸ ಕ್ವಶನ್ ಯಾಡಾಯಿತು ನಿಮಗೆ, ಇದ್ರ ಬಗ್ಗೆನೂ ನೋಡ್ಕೊಳ್ಳಿ. ನೆಕ್ಸ್ಟ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಲಾಗಿದೆ. ಇದರ ಸ್ಥಾನ 100. ಇನ್ನು ವಿಶ್ವ ಬ್ಯಾಂಕ್ ಇದನ್ನು ಈ ಒಂದು ರಿಪೋರ್ಟನ್ನು ಕೊಡುತ್ತೆ, ಈ ವರದಿಯನ್ನು ಕೊಡುತ್ತೆ. ಇದು ಕ್ವಶನ್ ಕೇಳಿಲ್ಲ. ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಯಾರು, ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳುವ ಪ್ರಶ್ನೆಗೆ ಉತ್ತರ ವಿಶ್ವ ಬ್ಯಾಂಕ್. ಇದು ತಮಗೆ ನೆನಪಿರಲಿ. ಮುಂದಿನ ಕ್ವಶನ್ಸ್ಗಳೆಲ್ಲ ಮುಗಿದಿದ್ದಾಯಿತು ಗೆಳೆಯರೇ, ಕೇಳಿದ್ದಕ್ಕೆ ಧನ್ಯವಾದಗಳು. ತಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿಕೊಡಿ. ಮತ್ತು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.